ಡೆಲ್ಟಾ ಪ್ಲಸ್ ಭೀತಿ ಬೆನ್ನಲ್ಲೇ ಬಿಬಿಎಂಪಿ ಫುಲ್ ಅಲರ್ಟ್ ಆಗಿದೆ. ಪಾಲಿಕೆಯಿಂದ ಆಪರೇಷನ್ ಡೆಲ್ಟಾ ಪ್ಲಸ್ ವೈರಸ್ ಶುರು ಆಗಿಬಿಟ್ಟಿದೆಯಂತೆ. ತಜ್ಞರಿಂದ ಸಮಗ್ರ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಮುನ್ನೆಚ್ಚರಿಕೆ ವಹಿಸೋದಕ್ಕೆ ಸಿದ್ಧತೆ ನಡೆದಿದೆ. ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಈ ಎಲ್ಲ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಏನೋ ಒಂಚೂರು ಎಚ್ಚೆತ್ತುಕೊಂಡಂಗೆ ಕಂಡು ಬರ್ತಾ ಇದೆ ಬಿಬಿಎಂಪಿ ಅವರು. ಹಾಗಾಗಿ ಡೆಲ್ಟಾ ಪ್ಲಸ್ ವೈರಸ್, ಆಪರೇಷನ್ ಡೆಲ್ಟಾ ಪ್ಲಸ್ ವೈರಸ್ ಅಂತೆ, ಸಮಗ್ರ ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದೀವಿ, ಮುನ್ನೆಚ್ಚರಿಕೆ ವಹಿಸ್ತೀವಿ ಅಂತ ಗೌರವ್ ಗುಪ್ತಾ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ವೈರಸ್ಸು ಅದು ಸ್ವರೂಪ ಹೇಗಿದೆ ಅಂದರೆ ಅದರಲ್ಲಿ ಹಲವಾರು ಈ ವ್ಯಾರಿಯಂಟ್ಸ್ ಬರ್ತಾ ಇರ್ತದೆ, ಅದು ಚೇಂಜ್ ಆಗ್ತಾ ಹೋಗ್ತದೆ. ಅದಕ್ಕೆ ಒಂದು ಜಿನೋಮ್ ಸೀಕ್ವೆನ್ಸಿಂಗ್ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ನಾವು ಹೊರಟಿದ್ದೀವಿ. ಆ ಜಿನೋಮ್ ಸೀಕ್ವೆನ್ಸಿಂಗ್ ಮಾಡ್ತಕ್ಕಂಥದ್ದು 5% ಪಾಸಿಟಿವ್ ಪ್ರಕರಣಗಳಲ್ಲಿ ಜಿನೋಮ್ ಸೀಕ್ವೆನ್ಸಿಂಗ್ ಮಾಡ್ತಕ್ಕಂಥದ್ದನ್ನು ನಾವು ಮಾಡ್ತೀವಿ. ಸೊ ಈಗ ಡೆಲ್ಟಾ ತಮಗೆ ಗೊತ್ತಿರುವ ಹಾಗೆ ಇದು ಭಾರತದಲ್ಲಿ ಇದನ್ನು ಪತ್ತೆ ಹಚ್ಚಲಾಗಿದ್ದು, ಭಾರತದಿಂದ ಅದು ಬೇರೆ ಬೇರೆ ದೇಶಗಳಿಗೆ ಅದು ಈಗ ಹೋಗಿದೆ. ನಮ್ಮಲ್ಲಿ ಇರ್ತಕ್ಕಂಥ ವೈರಸ್ಸು ಪ್ರಮುಖವಾಗಿ ಡೆಲ್ಟಾ ವೈರಸ್ಸು ಅಂತ ಹೇಳಿ ನಾವು ಹೇಳ್ಬೋದು. ಸರ್, ಸದ್ಯಕ್ಕೆ ಏನು ಮಾಹಿತಿ ಬರ್ತದೆ ಅಂದರೆ ಡೆಲ್ಟಾ ಪ್ಲಸ್ಸು ಕರ್ನಾಟಕದಲ್ಲೂ ಬಂದಿದೆ, ಅದು ಬೆಂಗಳೂರಲ್ಲಿ ವರದಿಯಾಗಿದೆಯಾ? ಡೆಲ್ಟಾ ಪ್ಲಸ್ ವೈರಸ್ ಏನಿದೆ ಅದರದ್ದು ಎಷ್ಟು ಏನು ಬದಲಾವಣೆಗಳಿದೆ, ಡೆಲ್ಟಾ ವೈರಸ್ ಯಾವ ರೀತಿಯಲ್ಲಿ ಮ್ಯೂಟೇಟ್ ಆಗಿದೆ ಎನ್ನುವುದರ ಬಗ್ಗೆ ಒಂದು ತಜ್ಞರ ಒಂದು ಸಮಿತಿ ಅವರು ಏನು ಸಲಹೆ ನೀಡ್ತಾರೆ ಆ ಪ್ರಕಾರ ಕ್ರಮ ಕೈಗೊಳ್ತೀವಿ.